ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್ ನಾನು ನಿಮ್ಮ ಅಮರೇಶ್ ಇವತ್ತು ನಾವು ತಮಿಳುನಾಡು ರಾಜ್ಯದ ಹನ್ನೊಂದನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡೋಣಂತೆ ಚಾಪ್ಟರ್ ಹತ್ತು ಚಾಲುಕ್ಯ ಆಫ್ ವಾತಾಪಿ ಬಾದಾಮಿಯ ಚಾಲುಕ್ಯರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ ಈ ಒಂದು ವಿಡಿಯೋ ಪಾರ್ಟ್ ಎರಡಾಗಿರುತ್ತೆ ಇನ್ನು ನಮ್ಮ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫಾರ್ಮತಿಯಿಂದ ಆ ಒಂದು ಕೋರ್ಸ್ನ ನೀವು ಒಂದು ಸುಲಭವಾಗಿ ಎಕ್ಸೆಸ್ ಮಾಡಬೇಕಂತ ಪ್ರತಿಯೊಂದು ವಿಡಿಯೋ ನೀವು ಸೀಕ್ವೆನ್ಸ್ ಆಗಿ ನೋಡ್ಬೇಕಂತ ನಾವು ಪ್ರತಿಯೊಂದು ಒಂದು ಕೋರ್ಸ್ನ ಏನು ಮಾಡ್ತಾ ಇದ್ದೀವಿ ಪ್ಲೇ ಲಿಸ್ಟ್ ವೈಸ್ ಕ್ರಿಯೇಟ್ ಮಾಡ್ಕೊತ ಬರ್ತಾ ಇದ್ದೀವಿ ಲೈಕ್ ಎನ್ ಸಿ ಆರ್ ಟಿ ವಿಡಿಯೋ ಆಗಿರ್ಬೋದು ಡಿ ಎಸ್ ಸಿ ಆರ್ ಟಿ ವಿಡಿಯೋ ಆಗಿರ್ಬೋದು ಮತ್ತು ನಾನು ಹೇಳುವಂಥ ಒಂದು ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು ಜಿ ಕೆ ಟ್ರಿಕ್ಸ್ ವಿಡಿಯೋ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಎಲ್ಲ ಏನಪ್ಪ ಅಂದರೆ ಒಂದು ನೀವು ಪ್ರತ್ಯೇಕ ಒಂದು ಪ್ಲೇ ಲಿಸ್ಟ್ ನೋಡಿ ನೋಡ್ಕೊತಾ ಹೋಗ್ಬೋದು ಇನ್ನು ನಾವು ಅನೇಕ ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯ ಓಕೆ ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನು ಕೂಡಲೇ ಜಾಯ್ನ್ ಆಗಿರಿ ಹಾ ನೋಡಿ ನಾನು ಕಳೆದ ಪಾರ್ಟ್ ಒಂದರಲ್ಲಿ ಏನ ಯಾವ ಚಾಲುಕ್ಯರ ಒಂದು ಪಾಲಿಟಿ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ ಈಗ ನಾವು ಅವರ ಒಂದು ಆಡಳಿತ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಒಂದು ಕೊಡುಗೆಗಳು ಯಾವ ಥರ ಇದು ಅಂತ ನಾವು ಡಿಸ್ಕಷನ್ ಮಾಡ್ಕೊಂತ ಬರೋಣ ಅಂತ ಓಕೆ ಹ್ಞೂ ನೋಡಿ ಚಾಲುಕ್ಯ ಅಡ್ಮಿನಿಸ್ಟ್ರೇಷನ್ ಅವರ ಒಂದು ಆಡಳಿತ ಯಾವ ಥರ ಇತ್ತಪ್ಪ ಅಂದ್ರೆ ದ ಕಿಂಗ್ ವಾಸ್ ದಿ ಹೆಡ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಏನಪ್ಪಾ ಅಂದ್ರೆ ಅವರ ಒಂದು ಆಡಳಿತ ಅಂದ್ರೆ ಕಿಂಗ್ ಏನಪ್ಪ ಅಂದರೆ ಒಂದು ಮುಖ್ಯಸ್ಥನ ಆಗಬೇಕು ಇನ್ ಡೈನಾಸ್ಟಿಕ್ ಸಕ್ಸೆಷನ್ ಪ್ರೈಮೋ ವಾಸ್ ನಾಟ್ ಸ್ಟ್ರಿಕ್ಟ್ಲಿ ಫಾಲೋಡ್ ನೋಡಿ ಪ್ರೈಮೋ ಜೆನಿಚರ್ ಇವರು ಒಂದು ಏನಪ್ಪ ಅಂದರೆ ಒಂದು ಜ್ಯೇಷ್ಠ ಪುತ್ರನೇನೋ ಒಂದು ರಾಜ್ಯನ ಆಡಬೇಕು ನೆಕ್ಸ್ಟ್ ರಾಜ್ಯನ ಒಂದು ಯುವರಾಜ ಆಡ್ಬೇಕಲ್ಲ ಜ್ಯೇಷ್ಠ ಪುತ್ರನೇ ಆಗ್ಬೇಕಂತ ಇದು ರೂಲ್ಸ್ ಇದ್ದಿಲ್ಲ ರೂಲ್ಸ್ ಒಂದು ಕಟ್ಟುನಿಟ್ಟನ್ನು ಪಾಲಿಸ್ಕೊತ ಬರಲಿಲ್ಲ ಜಸ್ಟ್ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಎಲ್ಡರ್ ಯಾರೋ ಒಂದು ಸಾಮಾನ್ಯವಾಗಿ ರಾಜನಲ್ಲಿರುವಂಥ ಒಂದು ಹಿರಿಯ ಮಗ ಏನು ಜಸ್ಟು ಅವನ ಒಂದು ಮುಂದೆ ರಾಜ ಆಗಬೇಕಿತ್ತು ಓಕೆ ಈ ಥರ ಒಂದು ಪಾಲಿಸ್ಕೊತ ಬಂದರು ಜಸ್ಟ್ ಒಂದು ಹೆರಿಟೇಟರಿ ಇಲ್ಲ ಒಂದು ರಾಜನ ಮಗ ರಾಜ ಆಗಬೇಕಂತ ಒಂದು ರೂಲ್ಸ್ ಬರಲಿಲ್ಲ ಓಕೆ ಚಾಲುಕ್ಯನ್ ಕಿಂಗ್ ಕ್ಲೇಮ್ಡ್ ಟು ರೂಲ್ ಅಕಾರ್ಡಿಂಗ್ ಟು ಧರ್ಮಶಾಸ್ತ್ರ ಆ್ಯಂಡ್ ನೀತಿ ಸಾರ ಇವನ್ನೇನಪ್ಪ ಇವರು ಒಂದು ಚಾಲುಕ್ಯರು ಯಾವ ಥರ ಒಂದು ಧರ್ಮಶಾಸ್ತ್ರ ಮತ್ತು ನೀತಿಶಾಸ್ತ್ರದಿಂದ ಇವರು ಒಂದು ರಾಜ್ಯವನ್ನು ಆಳ್ಕೊತ ಬರಬೇಕಂತ ಒಂದು ಈ ಥರ ಒಂದು ಸ್ಟಿಕ್ ಆಗಿದ್ರು ಓಕೆ ಪುಲಕೇಶಿ ಸೀನ್ ಒನ್ ವಾಸ್ ವೆಲ್ ವರ್ಸ್ಡ್ ಇನ್ ಮನುಶಾಸ್ತ್ರ ಪುರಾಣ ಮತ್ತು ಇತಿಹಾಸ ನೋಡಿ ಒಂದನೇ ಪುಲಕೇಶಿ ಏನ್ಪಾ ಅಂದರೆ ಮನುಶಾಸ್ತ್ರ ಪುರಾಣ ಮತ್ತು ಇತಿಹಾಸಗಳನ್ನು ಎಲ್ಲ ಒಂದು ಚೆನ್ನಾಗಿ ಕಲ್ತಿದ್ದ ಇನ್ ದ ಬಿಗಿನಿಂಗ್ ದ ಚಾಲುಕ್ಯ ಕಿಂಗ್ಸ್ ಅಸ್ಯೂಮ್ಡ್ ದ ಟೈಟಲ್ ಆಸ್ ಮಹಾರಾಜನ್ ಸತ್ಯಾಶ್ರಯನ್ ಆ್ಯಂಡ್ ಶ್ರೀ ಪೃಥ್ವಿ ವಲ್ಲಭನ್ ಇವರು ನೋಡಿದ್ವಿ ನಾವು ಪೊಲಿಟಿಯಲ್ಲಿ ಆಲ್ಮೋಸ್ಟ್ ಒಂದು ಬಿರುದುಗಳನ್ನ ತೊಗೊಂಡಿದ್ರು ಓಕೆ ಇಮ್ಮಡಿ ಬಿರುದು ಬಿರುದಿದ್ರು ರಾಯಕ ಮಹಾರಾಜ ಮಹಾರಾಜಾದಿರಾಜ ಪರಮೇಶ್ವರ ಸತ್ಯಾಶ್ರಯ ಶ್ರೀ ವಲ್ಲಭಿ ಪುತ್ ವಲ್ಲಭಿ ಪೃಥ್ವಿ ವಲ್ಲಭ ಅಂತ ಈ ಥರ ಒಂದು ಬಿರುದುಗಳನ್ನ ನಾವು ನೋಡಿದ್ವಿ ಓಕೆ ಈ ಥರ ಒಂದು ಬಿರುದುಗಳನ್ನ ಇವರು ತೊಗೊಂಡಿದ್ರು ಹಾಂ ನೋಡಿ ಇವರು ಒಂದು ರಾಜ್ಯ ಲಾಂಛನ ಯಾವುದಪ್ಪ ಅಂದರೆ ವೈಲ್ಡ್ ಬೋರ್ ಅಂತ ಕರೆಸಿಕೊಳ್ಳುವ ಒಂದು ವರಹ ಅಂತ ಒಂದು ವರಹ ಅಥವಾ ನಾವು ಕಾಡು ಅಂತ ಕರಿತೀವಲ್ಲ ಕಾಡು ಹಂದಿನ ಇವರು ವರಹ ಅಂತ ಒಂದು ರಾಜ್ಯ ಲಂಚನೆ ಮಾಡ್ಕೊಂಡ್ಬಂದರು ಓಕೆ ಇಟ್ ವಾಸ್ ಕ್ಲೇಮ್ಡ್ ದ್ಯಾಟ್ ಇಟ್ ಪ್ರೆಸ್ ರಿಪ್ರೆಸೆಂಟೆಡ್ ದಿ ವರಹ ಅವತಾರ ಆಫ್ ವಿಷ್ಣು ಇದು ಏನಪ್ಪಾ ಅಂದರೆ ಒಂದು ವಿಷ್ಣುವಿನ ಒಂದು ಅವತಾರ ಅಂತ ಒಂದು ಇವರು ನಂಬಿದ್ರು ಓಕೆ ಈ ಥರ ಒಂದು ರಾಜ್ಯ ಲಂಚನೆ ಆಗಿತ್ತು ವೈಲ್ಡ್ ಬೋರ್ ನೋಡಿ ಇದು ಅವರ ರಾಜ್ಯ ಲಾಂಛನೆ ಆಗಿತ್ತು ವೈಲ್ಡ್ ಬೋರ್ ಅಥವಾ ವರಹ ಅಂತ ಕರಿತೀವಿ ಇನ್ನು ಒಂದು ಅವರ ಕಿಂಗ್ ಮತ್ತು ಮಿನಿಸ್ಟರ್ ಯಾವ ಥರದ್ದು ಒಂದು ರಾಜ್ಯ ಮತ್ತು ರಾಜ್ಯನ ಮಂತ್ರಿಗಳು ಆಗ್ತಾ ಥರ ಅಂದರೆ ಆಲ್ ಪವರ್ಸ್ ವರ್ ವೆಸ್ಟೆಡ್ ಇನ್ ದಿ ಕಿಂಗ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಎಲ್ಲ ಅಧಿಕಾರ ಒಂದು ರಾಜನಿಗೆ ಇತ್ತು ಓಕೆ ಮಿನಿಸ್ಟರ್ಸ್ ಆರ್ ಆಲ್ಸೋ ರೆಫರ್ಡ್ ಟು ದಿ ಇನ್ ಎಫಿಗ್ರಾಫೀಸ್ ನಾವು ನೋಡ್ತೀವಿ ಆ ಒಂದು ಶಾಸನಗಳಲ್ಲಿ ನಾವು ಮಂತ್ರಿಗಳನ್ನವರು ಉಲ್ಲೇಖನ ಮಾಡಿದ್ದಾರೆ ಯಾವ ಮಂತ್ರಿಪ್ಪ ಅಂದರೆ ಪ್ರಧಾನ ನೋಡಿ ಪ್ರಧಾನ ಅಂದರೆ ಹೆಡ್ ಮಿನಿಸ್ಟರ್ ಆಗಿತ್ತು ಹೆಡ್ ಮಿನಿಸ್ಟರ್ ಪ್ರಧಾನ ಇನ್ನು ಮಹಾಸಂಧಿ ವಿಗ್ರಹಿಕ ಇವ್ರು ಏನಪ್ಪ ಅಂದರೆ ಒಂದು ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಅಂತ ಕರಿತೀವಿ ನಾವು ಮಹಾಸಂಧಿ ವಿಗ್ರಹಿಕ ಅಂತ ಇನ್ನು ಅಮಾತ್ಯ ಏನಪ್ಪ ಅಂದರೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದ ಒಂದು ಕಂದಾಯ ಸಚಿವಾಗಿದ್ದ ಅದು ಅಮಾತ್ಯ ಇನ್ನು ಸಮರ್ಥ ಏನಪ್ಪ ಅಂದರೆ ಯಕ್ಷಚಕ ಒಂದು ಖಜಾಂಚಿ ಆಗಿದ್ದ ಖಜಾಂಚಿ ಸಮರ್ಥ ಆಗಿದ್ದ ಓಕೆ ಈ ಥರ ಒಂದು ನಾವು ಮಂತ್ರಿಗಳನ್ನ ನೋಡ್ಬೋದು ಪ್ರಧಾನ ಮಹಾಸಂಧಿ ವಿಗ್ರಹಿಕ ಅಮಾತ್ಯ ಸಮರ್ಥ ಅಂತ ಓಕೆ ನೆಕ್ಸ್ಟು ಚಾಲುಕ್ಯಾಸ್ ಡಿವೈಡೆಡ್ ದಿ ಸ್ಟೇಟ್ ಇಂಟು ಪೊಲಿಟಿಕಲ್ ಡಿವಿಷನ್ ಫಾರ್ ದ ಸೇಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಇವರು ಕೂಡ ಒಂದು ತಮ್ಮ ಒಂದು ರಾಜ್ಯವನ್ನು ಇವರು ಒಂದು ವಿಂಗಡಣೆ ಮಾಡ್ಕೊಂತ ಬಂದರು ಓಕೆ ಯಾವುದಕ್ಕೆ ಆಡಳಿತ ಸಲುವಾಗಿ ಯಾವ ಥರ ಅಂದ್ರೆ ಭುಕ್ತಿ ಓಕೆ ಭುಕ್ತಿ ನೋಡಿದ್ದು ನಾವು ಬುಕ್ತಿ ವಿಷಯಂ ರಾಷ್ಟ್ರಂ ನಾಡು ಗ್ರಾಮ ಅಂತ ಇವರು ಕೂಡ ಒಂದು ಈ ಥರ ಒಂದು ವಿಂಗಡನೆ ಮಾಡ್ಕೊಂತ ಬಂದರು ಓಕೆ ಬುಕ್ತಿ ಸಣ್ಣ ಒಂದು ಪ್ರಾಂತ್ಯವನ್ನ ಇವರು ಭಕ್ತಿ ಅಂತ ಕರೆದರು ಭಕ್ತಿಯನ್ನು ಸಪರೇಟ್ ಆಗಿ ಒಂದು ವಿಷಯ ಅಂತ ಕರೆದರು ವಿಷಯವನ್ನು ಒಂದು ಎಕ್ಸ್ ಎಂಪಲ್ ಅಂದರೆ ನಾಡು ನಾಡು ಇಂದ ಗ್ರಾಮ ಈ ಥರ ಒಂದು ಕರ್ಕೊಂತ ಬಂದರು ಓಕೆ ವಿಷಯವನ್ನು ಆಡುವಂಥ ಒಂದು ರಾಜ ಒಂದು ದೊರೆ ಯಾರಪ್ಪ ಅಂದ್ರೆ ವಿಷಯಪತಿ ಅಂತ ಕರೆದರು ಇನ್ನು ರಾಷ್ಟ್ರ ನೋಡಿ ರಾಷ್ಟ್ರ ಅಂದರೆ ಇದು ಸಾಮಂತರಿಗೆ ಕೊಟ್ಟಿರುವಂತ ಒಂದು ರಾಷ್ಟ್ರ ಆಗಿತ್ತು ಸಾಮಂತರು ತನ್ನ ಒಂದು ಕದಂಬರು ಗಂಗರು ಕೊಡ್ತಿದ್ರಲ್ಲ ಸೊ ಆ ಒಂದು ತನ್ನ ಸಾಮಂತರು ಒಂದು ಆಳುವ ಒಂದು ಪ್ರದೇಶವನ್ನು ಇವರು ರಾಷ್ಟ್ರ ಅಂತ ಕರೆದರು ಓಕೆ ರಾಷ್ಟ್ರ ಅಂತ ಕರೆದರು ಇನ್ನು ನಾಡು ಗ್ರಾಮ ಈ ಥರ ಒಂದು ವಿಂಗಡಣೆ ಮಾಡ್ಕೊತ ಬಂದರು ಓಕೆ ಇವನ್ನ ಆಳುವಂತ ಒಂದು ದೊರೆಗಳು ಯಾರಪ್ಪ ಅಂದರೆ ವಿಷಯಪತಿ ಸಾಮಂತರು ಗ್ರಾಮ ಫೋಯಿ ಮತ್ತು ಮಾತ್ರ ಅಂತ ಈ ಥರ ಒಂದು ವಿಂಗಡಣೆ ಮಾಡ್ಕೊಂತ ಬಂದಿದ್ರು ಒಂದು ಅಡ್ಮಿನಿಸ್ಟ್ರೇಷನ್ ಸಲುವಾಗಿ ಹಾಂ ಇನ್ನು ರಿಲಿಜಿಯನ್ ನೋಡಬೇಕಾದ್ರೆ ನಾವು ಯಾವ ಥರ ಒಂದು ಧರ್ಮ ಒಂದು ಪಾಲಿಸ್ಕೊಂತ ಬಂದರೆ ದ ಚಾಲುಕ್ಯಾಸ್ ಪ್ಯಾಟ್ರೋನೈಸಿಡ್ ಬೋಧ್ ಸೈವಿಸಮ್ ಮತ್ತು ವೈಷ್ಣವಿಸಂ ಇನ್ನೊಂದು ಎರಡು ಒಂದು ಶೈವ ಧರ್ಮ ಮತ್ತು ವೈಷ್ಣವ ಧರ್ಮನ ಎರಡು ಒಂದು ಬೆಳೆಸ್ಕೊತ ಬಂದರು ಓಕೆ ದ ಬಿಲ್ಟ್ ಟೆಂಪಲ್ಸ್ ಫಾರ್ ಶಿವ ಆ್ಯಂಡ್ ವಿಷ್ಣು ಇವರು ಏನು ಮಾಡ್ತಾರೆ ಎರಡು ಧರ್ಮನ ಒಂದು ಕರೆಕ್ಟಾಗಿ ಒಂದು ಪಾ ಪೋಷಣೆ ಮಾಡ್ಕೊತ ಬಂದಿರ್ತಾರೆ ಇವರು ಎರಡು ಧರ್ಮನ ಒಂದು ಟೆಂಪಲ್ಸ್ನ ಕಟ್ಸ್ಕೊಂಡು ಬರ್ತಾರೆ ಶೈವ ಧರ್ಮ ಮತ್ತು ವೈಷ್ಣವ ಧರ್ಮದ ಒಂದು ಗುಡಿ ಗುಂಡಗಾರನ ಕಟ್ಟಿಸ್ತಾರೆ ನೋಟೆಬಲ್ ಚಾಲುಕ್ಯ ರೋಲರ್ ಲೈಕ್ ಕೀರ್ತಿವರ್ಮನ್ ಒನ್ ಮಂಗಳೇಶ ಪುಲಕೇಶ್ ಟು ಪರ್ಫಾಮ್ ಮಾಡಿದ್ವಿ ಯಾಗ ಇವರು ಇವ್ರೇನಪ್ಪ ಅಂದರೆ ಒಂದು ಕೀರ್ತಿವರ್ಮ ಆಗಿರ್ಬೋದು ಮಂಗಳೇಶ ಮತ್ತು ಇಮ್ಮಡಿ ಪುಲಕೇಶ ಏನಪ್ಪ ಅಂದರೆ ಅವರು ಒಂದು ಯಾಗ್ ಯಾಗ ಮತ್ತು ಅಶ್ವಮೇಧ ಯಾಗವನ್ನು ಇವರು ನಾವು ನೋಡಿದ್ವಿ ಇವರೆಲ್ಲ ಮಾಡ್ತಾರೆ ದ ಬೋದ್ ಬೋರ್ ಟೈಟಲ್ ಆಸ್ ಪರಮ ವೈಷ್ಣವ ಪರಮ ಮಹೇಶ್ವರ ನಾವು ನೋಡಿದ್ವಿ ಪರಮ ಭಾಗವತ ಅಂತ ನೋಡಿದ್ವಿ ನಾವು ಓಕೆ ಗುಪ್ತರ ಕಾಲದಲ್ಲಿ ಇವರು ಏನು ಮಾಡ್ತಾರೆ ಪರಮ ವೈಷ್ಣವ ಮತ್ತು ಪರಮ ಮಹೇಶ್ವರ ಅಂತ ಈ ಒಂದು ಟೈಟಲ್ನ ಇವರು ಸ್ವೀಕಾರ ಮಾಡ್ಕೋತಾರೆ ಓಕೆ ಈ ಥರ ಒಂದು ಟೈಟಲ್ ಇದು ಪರಮ ವೈಷ್ಣವ ಮತ್ತು ಪರಮ ಮಹೇಶ್ವರ ಅಂತ ಓಕೆ ಎಸ್ ಹಾಂ ನೋಡಿ ಚಾಲುಕ್ಯಾಸ್ ಪ್ಯಾಟ್ರೋನೈಸ್ಡ್ ಹಿಟ್ರೋಡಾಕ್ಸ್ ಸೆಕ್ಟ್ಸ್ ಆಲ್ಸೋ ಆ್ಯಂಡ್ ಲಾವಿಶ್ಲಿ ಡೊನೇಟೆಡ್ ಲ್ಯಾಂಡ್ಸ್ ಟು ದಿ ಜೈನ್ ಸೆಂಟರ್ಸ್ ನಾವು ನೋಡಿದ್ವಿ ಏನಪ್ಪ ಅಂದರೆ ಇವರು ಸರ್ವಧರ್ಮ ಸಹಿಷ್ಣುತೆಯಾಗಿದ್ದರು ಓಕೆ ಎಲ್ಲ ಧರ್ಮಗಳನ್ನ ಇವರು ಸಹ ಒಂದು ಪೋಷಣೆ ಮಾಡ್ಕೊತಾ ಬಂದಿದ್ದರು ಲೈಕ್ ಶೈವ ಧರ್ಮ ವಿಷ್ಣು ಧರ್ಮ ಜೈನರು ಬುದ್ಧಿಸ್ಟ್ ಎಲ್ಲವೇನಪ್ಪ ಅಂದರೆ ಇವರು ಸರ್ವಧರ್ಮವನ್ನು ಸಹಿಷ್ಣುತೆಯಾಗಿದ್ದರು ಓಕೆ ನೋಡಿ ಒಂದು ಲ್ಯಾಂಡ್ಸ್ನ ಇವ್ರು ಏನು ಮಾಡ್ತಾರೆ ದಾನ ಮಾಡ್ತಾರೆ ಯಾರಿಗೆ ಒಂದು ಜೈನ ಮಂಕುಗಳಿಗೆ ಜೈನ ಒಂದು ದ ಒಂದು ಭಿಕ್ಷುಗಳಿಗೆ ಜೈನ ಒಂದು ಸನ್ಯಾಸಿಗಳಿಗೆ ಇವರು ಆಲ್ಮೋಸ್ಟ್ ಒಂದು ಮ ದಾನ ಒಂದು ಭೂಮಿಯನ್ನು ಒಂದು ದಾನ ಮಾಡ್ಕೊತ ಬರ್ತಾರೆ ರವಿಕೀರ್ತಿ ದ ಪೋಯೆಟ್ ಪೋರ್ಟ್ ಲಾರೆಟ್ ಆಫ್ ಇನ್ ಟು ವಾಸ್ ಜೈನ್ ಸ್ಕಾಲರ್ ಆ ಒಂದು ಆಸ್ಥಾನದಲ್ಲಿ ಏನಪ್ಪ ಅಂದರೆ ಪುಲಕೇಸಿನ ಒಂದು ಆಸ್ಥಾನದಲ್ಲಿ ಇಮ್ಮಡಿ ಪುಲಕೇಶಿ ಆಸ್ಥಾನದಲ್ಲಿ ಜೈನ ಕವಿ ಯಾರಿದ್ರೆ ಇಮ್ಮಡಿ ಪುಲಿಕ ರವಿಕೀರ್ತಿ ಓಕೆ ರವಿಕೀರ್ತಿ ಏನಪ್ಪ ಅಂದರೆ ಆಸ್ಥಾನ ಆಗಿದ್ದಲ್ಲ ಆಸ್ಥಾನ ಕವಿ ರವಿಕೀರ್ತಿಯವನು ಜೈನನ ಒಂದು ವಿದ್ವಾಂಸನಾಗಿದ್ದ ಜೈನರ ವಿದ್ವಾಂಸನಾಗಿದ್ದ ಓಕೆ ಇನ್ ದ ರೈನ್ ಆಫ್ ಕೀರ್ತಿ ವರ್ಮನ್ ಟು ಜೈನ್ ವಿಲೇಜ್ ಆಫಿಷಿಯಲ್ ಬಿಲ್ಟ್ ಜೈನ್ ಟೆಂಪಲ್ ಇನ್ ದ ಪ್ಲೇಸ್ ಆಫ್ ಅಣ್ಣಿಗೆರೆ ನೋಡಿ ಕೀರ್ತಿ ವರ್ಮನ ಕಾಲದಲ್ಲಿ ಎರಡನೇ ಕೀರ್ತಿ ವರ್ಮನ ಕಾಲದಲ್ಲಿ ಇವನು ಒಂದು ಅಣ್ಣಿಗೆರೆಯಲ್ಲಿ ಎಲ್ಲಿ ನಾವು ನೋಡ್ತೀವಿ ಧಾರವಾಡದಲ್ಲಿ ಹಣ್ಣಿಗೆರೆಯಲ್ಲಿ ಬರುವಂಥ ಒಂದು ಪ್ಲೇಸಸ್ ಅಲ್ಲಿ ನೋಡ್ತೀವಿ ನಾವು ಜೈನ್ ಟೆಂಪಲ್ ಕಟ್ಟಿಸ್ತಾನೆ ಓಕೆ ಎಸ್ ಹಾಂ ನೋಡಿ ಇನ್ನು ಲಿಟ್ರೇಚರ್ ಮತ್ತು ಎಜುಕೇಷನ್ ಯಾವ ಥರ ಒಂದು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇವರ ಒಂದು ಕೊಡುಗೆ ಯಾವ ಥರ ಎಪ್ಪಾ ಅಂದರೆ ಚಾಲುಕ್ಯಾಸ್ ಯೂಸ್ಡ್ ಸಂಸ್ಕೃತ್ ಇನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಸಚ್ ಆಸ್ ಐ ಹೊಳೆ ಅಂಡ್ ಮಹಕೂಟ ಅಂತ ಕರಿತೀವಿ ನಾವು ಏನಪ್ಪಾ ಅಂದರೆ ಆಲ್ಮೋಸ್ಟ್ ಒಂದು ಇವರು ಒಂದು ಇನ್ಸ್ಕ್ರಿಪ್ಷನ್ ಒಂದು ಶಾಸನಗಳು ಏನಪ್ಪ ಅಂದರೆ ಇವರು ಸಂಸ್ಕೃತದಲ್ಲಿ ಬರೆದರು ಎಲ್ಲ ನೋಡ್ತೀವಿ ನಾವು ಐಹೊಳೆ ನೋಡ್ತೀವಿ ಇನ್ನು ಮಹಾಕೂಟದಲ್ಲಿ ನೋಡ್ತೀವಿ ಇನ್ನು ಮಹಾಕೂಟದಲ್ಲಿ ಏನಪ್ಪ ಅಂದರೆ ಒಂದು ಸ್ತಂಭ ಶಾಸನ ಒಂದು ಒಂದನೇ ಕೀರ್ತಿವರ್ಮನ ಒಂದನೇ ಕೀರ್ತಿ ಒಂದು ಸಾಧನೆ ಏನು ಮಾಡಿದರೆ ಆಲ್ಮೋಸ್ಟ್ ಒಂದು ಅಲ್ಲಿ ವಿವರಿಸಲಾಗಿದೆ ಅಲ್ಲಿ ಒಂದು ಮಹಾಕೂಟದಲ್ಲಿ ಒಂದನೇ ಒಂದು ಕೀರ್ತಿವರ್ಮನ ಒಂದು ಸಾಧನೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ವಿವರಿಸಲಾಗಿದೆ ಓಕೆ ಇನ್ನು ದ ಸೆವೆಂತ್ ಸೆಂಚುರಿ ಇನ್ಸ್ಕ್ರಿಪ್ಷನ್ ಆಫ್ ಚಾಲುಕ್ಯಾಕಿಂಗ್ ಆಟ್ ಬಾದಾಮಿ ಮೆನ್ಷನ್ಸ್ ಕನ್ನಡ ಆಸ್ ದಿ ಲೋಕಲ್ ಪ್ರಾಕೃತ್ ಮೀನಿಂಗ್ ಪೀಪಲ್ಸ್ ಲ್ಯಾಂಗ್ವೇಜ್ ಅಂತ ಕರೀತಿದ್ರು ಇನ್ನು ಸಂಸ್ಕೃತ ಏನಪ್ಪ ಅಂದರೆ ಆ ಲ್ಯಾಂಗ್ವೇಜ್ ಆಫ್ ಕಲ್ಚರ್ ಅಂತ ಕರೆದರು ನೋಡಿ ಆ ಒಂದು ಟೈಮ್ ಪೀರಿಯಡಲ್ಲಿ ಒಂದು ಏಳನೇ ಶತಮಾನದಲ್ಲಿ ಏನಪ್ಪ ಅಂದರೆ ಇವರ ಒಂದು ಕಾಲದಲ್ಲಿ ಕನ್ನಡ ಒಂದು ಲೋಕಲ್ ಪ್ರಾಕೃತಿ ಅಂತ ಕರೆದರು ಒಂದು ಸ್ಥಳೀಯ ಒಂದು ಪ್ರಾಕೃತಿ ಲ್ಯಾಂಗ್ವೇಜ್ ಅಥವಾ ಒಂದು ಸ್ಥಳೀಯರು ಒಂದು ಭಾಷೆ ಮಾತಾಡುವ ಒಂದು ಭಾಷೆ ಆಗಿತ್ತು ಕನ್ನಡ ಇನ್ನು ಸಂಸ್ಕೃತಿ ಏನಪ್ಪ ಅಂದರೆ ಇದು ಒಂದು ಕಲ್ಚರ್ ಆಗಿತ್ತು ಲ್ಯಾಂಗ್ವೇಜ್ ಆಫ್ ಕಲ್ಚರ್ ಅಥವಾ ಒಂದು ನಾವು ಸಂಸ್ಕೃತಿಯ ಭಾಷೆ ಅಂತ ಕರಿತೀವಿ ಯಾವುದು ಸಂಸ್ಕೃತನ ಓಕೆ ಈ ಥರ ಒಂದು ಏನಪ್ಪ ಅಂದರೆ ಸಾಹಿತ್ಯಕ್ಕೆ ಇವರು ಕೊಡುಗೆ ಅಪಾರವಾಗಿತ್ತು ಇನ್ನು ಒಂದು ಎರಡನೇ ಪುಲಕೇಶಿಯ ಒಂದು ಸೊಸೆ ಯಾರಪ್ಪ ಅಂದರೆ ವಿಜಯ ಮಹಾದೇವಿ ಅಂತ ವಿಜಯ ಮಹಾದೇವಿ ಕೂಡ ಒಂದು ಅಥವಾ ನಾವು ವಿಜ್ಜಿಕ ಅಂತ ಕರಿತೀವಿ ವಿಜ್ಜಿಕಾ ಅಥವಾ ವಿಜಯ ಭಟ್ಟಾರಿಕ ಅಂತ ಕರಿತೀವಿ ಇವರು ಏನಪ್ಪ ಅಂದರೆ ಕೌಮುದಿ ಮಹೋತ್ಸವ ಕೌಮುದಿ ಮಹೋತ್ಸವ ಅಂತ ಒಂದು ಕೃತಿಯನ್ನು ರಚಿಸ್ತಾರೆ ಯಾರು ವಿಜಯ ಒಂದು ವಿಜಯ ಅಥವಾ ವಿಜಯ ಮಹಾದೇವಿ ಅಥವಾ ವಿಜ್ಜಿಕ ಅಂತ ಕರಿತೀವಿ ಇವರು ಕೌಮುದಿ ಮಹೋತ್ಸವ ಓಕೆ ಕೌಮುದಿ ಮಹೋತ್ಸವ ಅಂತ ಒಂದು ಕೃತಿಯನ್ನು ರಚಿಸ್ತಾರೆ ಓಕೆ ಇವರು ಯಾರಪ್ಪ ಅಂದರೆ ವಿಜ್ ಸೆಕೆಂಡ್ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ಒಂದು ಸೊಸೆಯಾಗಿರ್ತಾರೆ ಇವರು ಓಕೆ ಇನ್ನು ಕಪ್ಪೆ ಅರೆಭಟನ ಶಾಸನ ನೋಡ್ತೀವಿ ನಾವು ಕಪ್ಪೆ ಅರೆಭಟನ ಒಂದು ಬದಾಮಿ ಒಂದು ಕಪ್ಪೆ ಅರೆಬಟ್ಟನ ಶಾಸನ ನೋಡ್ತೀವಿ ಓಕೆ ಅದನ್ನು ಐಹೊಳೆ ಪ್ರಾಶಸ್ತಿ ಅಂತ ಕರಿತೀವಿ ನಾವು ಐಹೊಳೆ ಶಾಸನ ಅಥವಾ ಐಹೊಳೆ ಪ್ರಾಶಸ್ತಿ ಅಂತ ಕರಿತೀವಿ ಯಾಕಂದರೆ ಆ ಒಂದು ಆಸ್ಥಾನ ಕವಿ ಯಾರು ರವಿಕೀರ್ತಿಯ ಒಂದು ಇಮ್ಮಡಿ ಪುಲಿಕೇಶನ್ ಬಗ್ಗೆ ಅವನ ಒಂದು ಶಾ ಒಂದು ಸಾಧನೆಗಳನ್ನು ಏನು ಮಾಡೋಣ ಉಲ್ಲೇಖಿಸ್ತಾನಲ್ಲ ಅದಕ್ಕೆ ನಾವು ಪ್ರಾಶಸ್ತಿ ಅಂತ ಕರಿತೀವಿ ಐಹೊಳೆ ಶಾಸನ ಅಥವಾ ಐಹೊಳೆ ಪ್ರಾಶಸ್ತ್ಯ ಕೂಡ ಅಂತ ನಾವು ಕರಿತೀವಿ ಓಕೆ ಆ ಲಿಟ್ರೇಚರ್ ಮತ್ತು ಎಜುಕೇಷನ್ ಬಗ್ಗೆ ಒಂದು ಅಪಾರ ಕೊಡುಗೆಗಳು ಇದು ಹ್ಞೂ ನೆಕ್ಸ್ಟ್ ನೋಡಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಕಲೆ ಮತ್ತು ವಾಸ್ತುಶಿಲ್ಪವಾಗಿ ನೋಡ್ಕೊಂಡ್ಬರೋಣ ಚಾಲುಕ್ಯ ವರ್ ದಿ ಗ್ರೇಟ್ ಪ್ಯಾಟ್ರೋನ್ಸ್ ಆಫ್ ಆರ್ಟ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಇವರು ನೋಡಿದ್ವಿ ಒಂದು ಕಲೆಗಳಿಗೆ ಏನಪ್ಪ ಅಂದ್ರೆ ಇವರು ಒಂದು ಮಹಾನ್ ಒಂದು ಪೋ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ದೇ ಡೆವಲಪ್ಡ್ ದ ವೇಸರ ಸ್ಟೈಲ್ ಇನ್ ದ ಬಿಲ್ಡಿಂಗ್ ಆಫ್ ಸ್ಟ್ರಕ್ಚರಲ್ ಟೆಂಪಲ್ಸ್ ನೋಡಿದ್ವಿ ನಾವು ಒಂದು ಇವ್ರು ಏನು ಮಾಡಿದ್ರು ಒಂದು ಮಿಕ್ಸ್ ಮಾಡ್ಕೊಂತ ಬಂದರು ಫಸ್ಟ್ ನೋಡಿದ್ವಿ ನಗರ ಸ್ಟೈಲ್ ಓಕೆ ನಾರ್ತಲ್ಲಿ ಬರುವಂಥ ಒಂದು ನಗರ ಸ್ಟೈಲ್ ನಾರ್ತಲ್ಲಿ ನಗರ ನೋಡ್ತೀವಿ ಇನ್ನು ಸೌತಲ್ಲಿ ಏನಪ್ಪ ಅಂದರೆ ದ್ರಾವಿಡ ಸ್ಟೈಲ್ ಒಂದು ಟೆಂಪಲ್ ಆರ್ಕಿಟೆಕ್ಚರ್ ಯಾವ್ದಾರ ಒಂದು ಒಂದು ಕಟ್ಟಡ ಕಟ್ಟಡ ನಿರ್ಮಾಣ ಒಂದು ಈ ಥರ ಒಂದು ಶೈಲಿ ಶೈಲಿಯಲ್ಲಿ ನಾವು ನೋಡ್ಕೊತು ಬಂದಿದ್ದೀವಿ ನಗರ ಮತ್ತು ದ್ರಾವಿಡ ಶೈಲಿ ಇವರು ಏನು ಮಾಡಿದ್ರು ಈ ಎರಡೂ ಒಂದು ಒಂದು ನಗರ ಶೈಲಿ ಮತ್ತು ದ್ರಾವಿಡ ಶೈಲಿಯನ್ನು ಮಿಕ್ಸ್ ಮಾಡಿ ಇನ್ನೊಂದು ಹೊಸ ಶೈಲಿಯನ್ನು ತುಂಬಂದರು ಯಾರು ವೇಸರ ಶೈಲಿ ವೇಸರ ಶೈಲಿ ಅಂತ ಹೊಸ ಶೈಲಿಯಲ್ಲಿ ಇವರು ಒಂದು ದೇವ ದೇವಾಲಯಗಳನ್ನ ಕಟ್ಕೊಳ್ತಾ ಬಂದರು ಓಕೆ

ನೋಡಿ ಐಹೊಳೆ ಇವು ಏನಪ್ಪ ಕರಿತೀವಿ ನಾವು ಒಂದು ದೇವಾಲಯಗಳನ್ನು ತೊಟ್ಟಿರುವಂತ ಕರಿತೀವಿ ನಾವು ದೇವಾಲಯಗಳನ್ನು ಅಂತ ಕರಿತೀವಿ ನೋಡಿ ಅಲ್ಲಿರುವಂಥ ಒಂದು ಯಾವ ದೇವಸ್ಥಾನ ಅಂದರೆ ಲಡಖಾನ್ ಅಂತ ಲಡಖಾನ್ ಟೆಂಪಲ್ ಇಸ್ ಅ ಲೋ ಫ್ಲ್ಯಾಟ್ ಲೋ ಫ್ಲ್ಯಾಟ್ ರೂಫ್ಡ್ ಸ್ಟ್ರಕ್ಚರ್ ಕನ್ಸಿಸ್ಟಿಂಗ್ ಆಫ್ ಪಿಲ್ಲರ್ಡ್ ಹಾಲ್ ಇದೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಸ ಒಂದು ಲೋ ಒಂದು ಸಣ್ಣದಾಗಿರುವಂಥ ಒಂದು ದೇವಸ್ಥಾನ ಅಂತ ಕರಿತೀವಿ ಓಕೆ ಇನ್ನು ದುರ್ಗಾ ಟೆಂಪಲ್ ದುರ್ಗಾ ಟೆಂಪಲ್ ದ ಬುದ್ಧ ಚೈತ್ಯ ಇದು ಯಾವ ಥರ ಅಂದರೆ ಒಂದು ದುರ್ಗಾ ಟೆಂಪಲ್ ಅಂತ ಕರಿತೀವಿ ನಾವು ಇದು ಏನು ಬಂದ ಆಲ್ಮೋಸ್ಟ್ ಒಂದು ಒಂದು ಚೈತ್ಯದ ಒಂದು ಚೈತ್ಯ ಕಾಣುವಂಗಿ ಕಾಣುವಂಥ ಇರುವಂಥ ಒಂದು ಟೆಂಪಲ್ ಇದು ಚೈತ್ಯ ಬುದ್ಧರ ಚೈತ್ಯ ಯಾವ ಥರ ಇರ್ತಲ್ಲ ಅದೇ ಥರ ಒಂದು ಕಾಣುವಂಥ ಟೆಂಪಲ್ ದುರ್ಗ ಟೆಂಪಲ್ ಇನ್ನು ಹುಚ್ಚಿ ಮಲ್ಲಿಗುಡಿ ಅಂತ ಹುಚ್ಚಿ ಮಲ್ಲಿಗುಡಿ ಹುಚ್ಚಿ ಮಲ್ಲಿಗುಡಿ ಹುಚ್ಚಿ ಮಲ್ಲಿಗುಡಿ ಮತ್ತು ದ ಜೈನ್ ಟೆಂಪಲ್ ಆ್ಯಟ್ ಮೇಗುತಿ ಅಂತ ಕರಿತರು ಮೇಗುತಿ ಓಕೆ ಓದೋಣ ನೋಡ್ಕೊಂಡು ಬರೋಣ ಅಂತೆ ನೋಡಿ ಲಡಖಾ ಟೆಂಪಲ್ ಲಡಖಾನ ಟೆಂಪಲ್ ಇದಕ್ಕೆ ಈ ಒಂದು ಲಡಖಾನ ಅಂತ ಬರುವ ಒಂದು ಕಾರಣ ಏನಪ್ಪ ಅಂದರೆ ಹೆಸರು ಏನಪ್ಪ ಅಂದರೆ ಇಲ್ಲಿ ಫಸ್ಟ್ ಯಾರ್ದು ಅಂದರೆ ಲಡಕಾನ ಅಂತ ಒಬ್ಬ ಮುಸ್ಲಿಮ್ಸ್ ಅಂತ ಮುಸ್ಲಿಮ್ಸ್ ಅಂತ ಇಲ್ಲಿ ಒಂದು ಸ್ವಲ್ಪ ಒಂದು ಕೆಲ್ಪ ಕೆಲವೊಂದು ಕಾಲವರೆಗೆ ಏನಪ್ಪ ಅಂದರೆ ಇಲ್ಲಿ ವಾಸಿಸ್ತಿದ್ದ ಸೊ ಆ ಒಂದು ಹೆಸರು ಏನಪ್ಪ ಅಂದರೆ ಲಡಖಾನ್ ಅಂತ ಬಂತು ಲಡಖಾನ ಅಂತ ಬಂತು ಓಕೆ ಲಡಕಾನ ಟೆಂಪಲ್ ಹ್ಞೂ ಇನ್ನು ದುರ್ಗಾ ಟೆಂಪಲ್ ನೋಡಿ ದುರ್ಗಾ ಟೆಂಪಲ್ ಇದಕ್ಕೆ ಈ ಒಂದು ದುರ್ಗಾ ಒಂದು ಹೆಸರು ಬರಲಿಕ್ಕೆ ಏನು ಕಾರಣ ಅಂದರೆ ಇದು ನೋಡಿರಿ ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ ಇದು ಹೊರಗಿಂತ ನೋಡಿದ್ರೆ ಏನಪ್ಪ ಅಂದರೆ ನೀವು ಕೋಟೆ ಟೈಪ್ ಕಾಣ್ತದಲ್ಲ ಕೋಟೆ ಟೈಪ್ ಸೊ ಇದೇನಪ್ಪ ಅಂದರೆ ಇದು ನೋಡಿ ಏನಪ್ಪ ಅಂದರೆ ಒಂದು ಕವಿ ಏನು ಮಾಡಿದ ಒಂದು ದುರ್ಗಾ ಇದು ಇದನ್ನೊಂದು ದುರ್ಗಾ ಅಂತ ಹೆಸರಿಟ್ಟ ದುರ್ಗಾ ಟೆಂಪಲ್ ಅಂತ ಹೆಸರಿಟ್ಟ ಓಕೆ ದುರ್ಗಾ ಟೆಂಪಲ್ ಅಂತ ಹೆಸರಿಟ್ಟ ಓಕೆ ನೋಡಿ ಇದು ಫಸ್ಟ್ ಏನಪ್ಪ ಅಂದರೆ ದುರ್ಗಾ ಟೆಂಪಲ್ ಯಾವ ಥರ ಅಂದರೆ ಫಸ್ಟ್ ಬೌದ್ಧರ ಒಂದು ಚೈತ್ಯ ಆಗಿತ್ತು ಆಮೇಲೆ ಏನಪ್ಪ ಅಂದರೆ ಜೈನರ ಕೇಂದ್ರ ಆಯಿತು ನೆಕ್ಸ್ಟ್ ಒಂದು ಸೂರ್ಯ ದೇವರ ಐತೆ ಅಂತ ಜಸ್ಟ್ ಒಂದು ಇತಿಹಾಸಕಾರರು ಹೇಳ್ತಾರೆ ಓಕೆ ಈ ಥರ ಒಂದು ಇದು ನೋಡಿ ಟೆಂಪಲ್ ಯಾವ ಥರ ಒಂದು ಶೇಪ್ ಐತೆ ಅಂದರೆ ಜಸ್ಟ್ ನೋಡಿ ಒಂದು ಈ ಥರ ಒಂದು ಕುದುರೆ ಒಂದು ಲಾಳಾಕೃತಿ ಓಕೆ ಕುದುರೆ ಕುದುರೆ ಒಂದು ಲಾಳಾಕೃತಿ ಅಂತ ಕರಿತೀವಲ್ಲ ಈ ಥರ ಒಂದು ಈ ಥರ ಶೇಪಲ್ಲಿದೆ ಓಕೆ ಈ ಥರ ಶೇಪಲ್ಲಿ ಕಟ್ಟಿದ್ದಾರೆ ಇದನ್ನು ಓಕೆ ಯಾವುದು ದುರ್ಗಾ ಟೆಂಪಲ್ ಇನ್ನು ಲಾಡಕನ ಟೆಂಪಲ್ ಇನ್ನು ಲಡಕಾನ್ ಯಾವ ಒಂದು ದೇವರು ಇರ್ತಾರಪ್ಪ ಅಂದರೆ ಇಲ್ಲಿ ನಾವು ಶಿವ ಮತ್ತು ವಿಷ್ಣು ಟೆಂಪಲ್ ಅಂತ ಕರಿತೀವಿ ನಾವು ಶಿವ ಶಿವ ಮತ್ತು ವಿಷ್ಣು ಟೆಂಪಲ್ ಅಂತ ಕರಿತೀವಿ ಓಕೆ ಇಲ್ಲಿ ಒಂದು ಇತಿಹಾಸಕಾರ ಹೇಳ್ತಾರೆ ಅಂದರೆ ಒಳಗೆ ಒಂದು ವಿಷ್ಣು ದೇವಾಲಯ ಇದೆ ಅಂತ ಕರಿತಾರೆ ವಿಷ್ಣು ದೇವಾಲಯ ಮತ್ತು ಇಲ್ಲಿ ಹೊರಗೆ ನೋಡಿದರೆ ಏನಪ್ಪ ಅಂದರೆ ಒಂದು ನಂದಿ ವಿಗ್ರಹ ಇರೋದ್ರಿಂದ ಇಲ್ಲಿ ಇದು ವಿಷ್ಣು ಶಿವ ದೇವಾಲಯ ಇರ್ಬೋದು ಅಂತ ಇತಿಹಾಸಕಾರ ಹೇಳೋದ್ರಿಂದ ಏನಪ್ಪ ಅಂದರೆ ಇದನ್ನು ನಾವು ಶಿವ ವಿಷ್ಣು ದೇವಾಲಯ ಅಂತ ಕರಿತೀವಿ ಓಕೆ ಲಡಕನ ಟೆಂಪಲ್ ಹ್ಞೂ ನೆಕ್ಸ್ಟ್ ನೋಡಿ ಹುಚ್ಚಿ ಮಲ್ಲಿಗುಡಿ ಟೆಂಪಲ್ ಇದು ಕೂಡ ಒಂದು ಐಹೊಳೆಯಲ್ಲಿರುವಂಥ ಒಂದು ಫೇಮಸ್ ಟೆಂಪಲ್ ಆಗಿದೆ ಹುಚ್ಚಿ ಮಲ್ಲಿಗುಡಿ ಇನ್ನು ಜೈನ್ ಟೆಂಪಲ್ಸ್ ಆ್ಯಟ್ ಮೇಗುತಿ ಇದು ಅಂದರೆ ಒಂದು ಮೇಲೆ ಕಟ್ಟಡ ಒಂದು ಕಟ್ಟಡ ಒಂದು ಗುಡ್ಡದ ಮೇಲೆ ಕಟ್ಟಿರೋದನ್ನ ಕಟ್ಟಿರೋದ್ರಿಂದ ಇದು ನಾವು ಒಂದು ಮೇಲುಗುಡಿ ಅಂತ ಕರಿತಿದ್ವಿ ಮೇಲುಗುಡಿ ಅಂತ ಕರಿತಿದ್ವಿ ಆಮೇಲೆ ಮೇಲು ಮೇಗುಡಿ ಅಂತ ಆಯಿತು ಆಮೇಲೆ ಮೇಗುತಿ ಅಂತ ಆಯಿತು ಮೆಸ್ ಪ್ರೊನೋಸೆಸ್ ಮಾಡ್ಕೊತ ಮೇಗುತಿ ಅಂತ ಆಯಿತು ಓಕೆ ಈ ಥರ ಒಂದು ನಾವು ಆಲ್ಮೋಸ್ಟ್ ಒಂದು ಟೆಂಪಲ್ಸ್ನ ನಾವು ನೋಡ್ತೀವಿ ಇಲ್ಲಿ ಐಹೊಳೆಯಲ್ಲಿ ಇನ್ನು ಇನ್ನು ಬಾದಾಮಿಯಲ್ಲಿ ಬದಾಮಿಯಲ್ಲಿ ಅಂದರೆ ಆಲ್ಮೋಸ್ಟು ಗುಹಾಂತರ ದೇವಾಲಯಗಳು ಇದು ಗುಹಾಂತರ ದೇವಾಲಯಗಳು ಇಲ್ಲಿ ನಾವು ನೋಡ್ತೀವಿ ದೇರ್ ಆರ್ ಫೋರ್ ಕೇವ್ಸ್ ಇನ್ ಬಾದಾಮಿ ದ ಲಾರ್ಜೆಸ್ಟ್ ಕೇವ್ ಟೆಂಪಲ್ಸ್ ಬಿಲ್ಟ್ ಬೈ ಮಂಗಳೇಶ ಇಸ್ ಡೆಡಿಕೇಟೆಡ್ ಟು ವಿಷ್ಣು ನೋಡಿ ಇಲ್ಲಿ ಒಂದು ನಾಲ್ಕು ನಾವು ಗುಹಾಂತರ ದೇವಾಲಯ ನೋಡ್ತೀವಿ ಒಂದನೇ ಒಂದು ಗುಹಾಂತರ ದೇವಾಲಯ ಶೈವ ದೇವರಿಗೆ ಮೀಸಲಿಟ್ಟರೆ ಎರಡು ಮತ್ತು ಮೂರನೇ ದೇವಾಲಯಗಳು ಎರಡು ಮತ್ತು ಮೂರನೇ ಒಂದು ಗುಹಾಂತರ ದೇವಾಲಯಗಳು ವೈಷ್ಣವ ದೇವರಿಗೆ ಮೀಸಲಿಟ್ಟಿರ್ತಾನೆ ಯಾರು ಈ ಒಂದು ದೇವಾಲಯಗಳನ್ನು ಮಂಗಳೇಶ್ವರನ ಕೆತ್ತಿಸ್ ಕೆತ್ತನೆ ಮಾಡ್ತಾನೆ ಮಂಗಳೇಶ್ವ ಮಂಗಳೇಶ್ವರ ನೋಡಿದಲ್ಲ ಮಂಗಳೇಶ ಮಂಗಳೇಶ ಏನು ಮಾಡ್ತಾನೆ ಈ ಒಂದು ದೇವಾಲಯಗಳನ್ನ ಕೆತ್ತಿಸ್ಕೊತ ಬರ್ತಾನೆ ಓಕೆ ಇನ್ನು ಫೋರ್ತ್ ಕೇವ್ಸ್ ನಾಲ್ಕನೇ ಒಂದು ಗುಹಾಂತರ ದೇವಾಲಯ ಜೈನಿಸಮ್ಗೆ ಒಂದು ಮೀಸಲಿಡ್ತಾರೆ ಈ ಥರ ಒಂದು ಎಲ್ಲ ಧರ್ಮಗಳನ್ನ ಇವರು ಸಹಿ ಸರ್ವಧರ್ಮ ಸಹಿಷ್ಣುತೆ ಅಂತ ನಮ್ಗೆ ಗೊತ್ತಾಗ್ತದೆ ಓಕೆ ದ ರಿಲೇ ದ ರಿಕ್ಲೈನಿಂಗ್ ಪೋಸ್ಚರ್ ಆಫ್ ವಿಷ್ಣು ಆನ್ ದಿ ಸ್ನೇಕ್ ಬೆಡ್ ಆ್ಯಂಡ್ ನರಸಿಂಹ ಆರ್ ಎಕ್ವಿಸಿಟ್ ಎಕ್ಸಾಂಪಲ್ಸ್ ಆಫ್ ದಿ ಚಾಳುಕ್ಯ ಆರ್ಟ್ ನೋಡಿ ಇಲ್ಲಿ ಜಸ್ಟ್ ನೀವು ನೋಡ್ತೀರಾ ಒಂದು ಒಂದು ವಿಷ್ಣು ಒಂದೇನಪ್ಪ ಜಸ್ಟ್ ಒಂದು ಒಂದು ಹಾವಿನ ಮೇಲೆ ಏನಪ್ಪ ಅಂದರೆ ಜಸ್ಟ್ ಒಂದು ಕುಳಿತುಕೊಂಡಿರುವಂಥ ಒಂದು ದೃಶ್ಯ ಓಕೆ ಈ ಒಂದು ಪಿಕ್ಚರ್ ಇದೇನು ಪಾತ್ರ ಆಲ್ಮೋಸ್ಟ್ ಒಂದು ಫೇಮಸ್ ಆರ್ಟ್ ಆಗಿದೆ ಓಕೆ ಈ ಥರ ಒಂದು ನಾವು ನೋಡ್ಕೊತ ಬರ್ತೀವಿ ಹ್ಞೂ ಓಕೆ ನೆಕ್ಸ್ಟ್ ಪಟ್ಟದ ಕಲ್ಲು ಓಕೆ ಪಟ್ಟದ ಕಲ್ ನೋಡಿ ದ ವಿರೂಪಾಕ್ಷ ಟೆಂಪಲ್ ವಾಸ್ ಬಿಲ್ಟ್ ಆಟ್ ದಿ ಆರ್ಡರ್ ಆಫ್ ಕ್ವೀನ್ ಮಹಾದೇವಿ ಟು ಕಮಮರೇಟ್ ದ ಕಾಂಕೆಸ್ಟ್ ಆಫ್ ದಿ ಕಾಂಚಿಪುರಂ ಬೈ ಅರ್ ಹಸ್ಬೆಂಡ್ ವಿಕ್ರಮಾದಿತ್ಯ ಟು ಇದೇನಪ್ಪ ಅಂದರೆ ಒಂದು ಯಾರ ನೆನಪಿಗೆ ಅಂದರೆ ಜಸ್ಟ್ ಒಂದು ಅವರ ಒಂದು ಹೆಂಡತಿ ಯಾರು ಲೋಕಮಹಾದೇವಿ ಲೋಕಮಹಾದೇವಿ ಏನ್ಮಾಡ್ತಾಳೆ ಒಂದು ಅವರ ಒಂದು ತನ್ನ ಗಂಡನ ಒಂದು ನೆನಪಿನ ಗೋಸ್ಕರ ತನ್ನ ಗಂಡನ ಒಂದು ಕಾಂಚಿಪುರಂ ಒಂದು ಪಲ್ಲವರ ಜೊತೆ ವಿರುದ್ಧ ಹೋರಾಡಿ ಒಂದು ಗೆಲ್ಸ್ಕೊಂಡ್ ಬರ್ತಾನಲ್ಲ ಒಂದು ನೆನಪಿಗೆ ಏನಪ್ಪ ಅಂದರೆ ಜಸ್ಟ್ ಒಂದು ಕಟ್ಟಿಸ್ತಾಳೆ ಯಾರು ಒಂದು ವಿರೂಪಾಕ್ಷ ಟೆಂಪಲ್ ಅಂತ ಕಟ್ಟಿಸ್ತಾಳೆ ಯಾರು ಲೋಕಮಹಾದೇವಿ ಓಕೆ ಲೋಕಮಹಾದೇವಿ ಒಂದು ಟೆಂಪಲ್ ಅಟ್ಟಾರೆ ಇದು ಯಾವ ಥರ ಒಂದು ದ್ರಾವಿಡ ಶೈಲಿಯಲ್ಲಿ ನೋಡ್ತೀವಿ ನಾವು ಓಕೆ ಈ ಒಂದು ಟೆಂಪಲ್ ದ್ರಾವಿಡ ಶೈಲಿಯಲ್ಲಿದೆ ಓಕೆ 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 ದ್ರಾವಿಡ ಶೈಲಿಯಲ್ಲಿ ಇದು ಇದು ಇವರೊಂದು ಟೆಂಪಲ್ ಹ್ಞೂ ಈ ಒಂದು ಬಾದಾಮಿ ಚಾಲುಕ್ಯರ ಕಂಪ್ಲೀಟ್ ಆಗಿ ಒಂದು ಓಕೆ ಜಸ್ಟ್ ಇದು ಚಾಲುಕ್ಯರ ಒಂದು ಡೈನಾಸ್ಟಿಕ್ ಕಂಪ್ಲೀಟ್ ಆಗಿ ಹಾಂ ನೋಡಿ ಜಸ್ಟ್ ಒಂದು ನೋಟಿಫಿಕೇಶನ್ ನೋಡಿ ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಸ್ಟ್ ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡಬಹುದು ಲೈಕ್ ಶಿಶು ಇಪ್ಪತ್ತೊಂಬತ್ತು ರೂಪಾಯಿ ಕಿಶೋರ್ ಐವತ್ತೊಂಬತ್ತು ರೂಪಾಯಿ ತರುಣ್ ನೂರ ಐವತ್ತೊಂಬತ್ತು ರೂಪಾಯಿ ಅದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಹಾಯ ಸೂಚಿಸಬಹುದು ನೋಟ್ ನೋಡಿ ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫೋರ್ಮೊತ್ತಿಂದ ನಮ್ಮ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳಿಗೊಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಅಲ್ಲ ಸಬ್ಸ್ಕ್ರೈಬ್ ಬಟನ್ ಮಗಳ ಏನಪ್ಪ ಅಂದರೆ ಜಾಯಿನ್ ಆಪ್ಷನ್ ಇದೆ ಆ ಜಾಯಿನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೊಂದು ಪೇಜ್ ಬರ್ತೈತಿ ಓಕೆ ಹಾಂ ನೋಡಿ ಜಸ್ಟ್ ಒಂದು ನಿಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಒಂದು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಏನಪ್ಪ ಶೇರ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಹ್ಯಾವ್ ಅನೈಸ್ ಡೇ ಥ್ಯಾಂಕ್ ಯು